ಏಪ್ರಿಲ್ 1 ನಡೆಯಲಿರುವ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವಾರ್ಷಿಕ ರಥೋತ್ಸವದ ಪೂರ್ವಭಾವಿಯಾಗಿ ಮೊಗವೀರ ಸಮುದಾಯದ 1,500 ಅಧಿಕ ಮಂದಿ ಮಹಿಳೆಯರು ಹಾಗೂ ಪುರುಷರ ಭಾಗವಹಿಸುವಿಕೆಯಲ್ಲಿ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಸಮರ್ಪಿಸಲಾಯಿತು. ಮೀನುಗಾರ ಮಹಿಳೆಯರು ಈ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ತಮ್ಮ ಕೆಲಸಕ್ಕೆ ಅರ್ಧ ದಿನ ರಜೆ ಸಾರಿ ಈ ಕಾರ್ಯಕ್ರಮದಲ್ಲಿ ಸಮವಸ್ತ್ರಧಾರಿಗಳಾಗಿ ಭಾಗವಹಿಸುವ ಮೂಲಕ ಮೆರವಣಿಗೆಗೆ ಹೊಸ ಮೆರುಗು ಸೃಷ್ಟಿಯಾಗಿದೆ. 6 ಗ್ರಾಮಗಳಿಂದ ಮಹಿಳೆಯರು ಭಾಗವಹಿಸಿದ್ದು ಮೆರವಣಿಗೆಯಲ್ಲಿ ಮಹಿಳಾ ತಂಡವೊಂದು ಭಜನಾ ಸಂಕೀರ್ತನೆ ನಡೆಸುವ ಮೂಲಕ ಮೆರವಣಿಗೆಗೆ ಹೊಸ ಕಳೆ ಬಂದಂತಾಗಿದೆ. ಈ ಸಂದರ್ಭ ಮಾತನಾಡಿದ ಮೊಗವೀರ ಸಮುದಾಯದ ದಿನೇಶ್ ವಿ4ಗೆ ಮಾಹಿತಿ ನೀಡಿದ್ದಾರೆ. ಮೊಗವೀರಮ್ಮ ಮಹಾಜನ ಸಂಘ ಮತ್ತು ಕಾಪು ನಾಟ ಭಸ್ಮ, ಇದರಲ್ಲಿ ಬರುವಂಥ ಎರ್ಮಾಳು ತೆಂಕದಿಂದ ಕಾಪುನವರೆಗಿನ 5 ಗ್ರಾಮ ಸಭೆಗಳಲ್ಲಿ ಮಹಿಳಾ ಮಂಡಲದ ಮೊಗವೀರ ಮಹಾಸಭಾದಿಂದ ನಮ್ಮ ಮಹಾಲಕ್ಷ್ಮೀ ದೇವರ ರಥೋತ್ಸವದ ಬಗ್ಗೆ 30, 31 ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಗ್ರಾಮ ಸಭೆಯಿಂದ ಹೊರೆ ಕಾಣಿಕೆಯನ್ನು ನಾವು ಮೆರವಣಿಗೆಯ ಮೂಲಕ ಮಹಾಲಕ್ಷ್ಮೀ ದೇವರಿಗೆ ಅರ್ಪಿಸುವ ಒಂದು ಈ ಕಾರ್ಯಕ್ರಮವನ್ನು ನಾವು ಕಾಪುನಾಕು ಭಸ್ಮ ಹಿತ ಸದನ ವೇದಿಕೆ ಮೊಗವೀರ ಮಹಾಜನ ಸಂಘ ಎಲ್ಲ ಗ್ರಾಮ ಸಭೆಗಳ ವತಿಯಿಂದ ಮಾಡ್ತಾ ಇದ್ದೇವೆ. ಸುಮಾರು ಸಾಧಾರಣ 1,500-2,000 ಜನ ಮಹಿಳಾ ಕಾರ್ಯಕರ್ತರಿಂದ ಈ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ.